नमस्कार नहीं नोड़ता न्यूज अलर्ट नानु सैयद हिदायत इदु सुद्दी समय वेल एसएसएलसी परीक्षे के संबंधिसिदंते मेगा ब्रेकिंग न्यूज लभ्यवागता इदे इवत्तु फलितांश प्रकटवागिदे एसएसएलसी परीक्षा फलितांश प्रकटवागिदे एसएसएलसी विद्यार्थिगळिगे ढव ढव शुरुवागिदे यार पासु यार फेलु अन्नुवंतद्दु पोषकरिगू कूड ओंदष्टु टेंशन आ टेंशन मध्ये इवत्तु रिसल्ट बंदिदे परीक्षे बरेद एल्ला विद्यार्थिगळु पास आगिद्दारे ಬಹುತೇಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದವರು ಇವತ್ತು ಪಾಸ್ ಆಗಿದ್ದಾರೆ ಬಹುಶಃ ಇದು ಐತಿಹಾಸಿಕ ಒಂದು ರಿಸಲ್ಟ್ ಅಂತ ಅನ್ಸುತ್ತೆ ಎಲ್ಲರೂ ಪಾಸ್ ಆಗಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಮಗೆಲ್ಲ ಇಲಕ್ಕ ಇರಲಿಲ್ಲ ಬಟ್ ಈಗಿನ ಮಕ್ಕಳಿಗೆ ಇಲಕ್ಕ ಇದೆ ಪರೀಕ್ಷೆ ಬರೆದ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಪರೀಕ್ಷೆ ಬರೆದಿದ್ದಂತಹ 8 ಲಕ್ಷದ 76,581 ವಿದ್ಯಾರ್ಥಿಗಳು ಇಷ್ಟು ಜನ ಪರೀಕ್ಷೆನ ಬರೆದಿದ್ರು 8 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದು ಪಾಸ್ ಆಗಿದ್ದಾರೆ ಶೇಕಡಾ 99%ರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅದರಲ್ಲಿ 1% ಅಕಡೆ ಇಕಡೆ ಫೇಲ್ ಆಗಿದ್ದಾರೆ ಅಷ್ಟೇ ಅದನ್ನ ಹೊರತುಪಡಿಸಿದ್ರೆ ಒಬ್ಬ ವಿದ್ಯಾರ್ಥಿ ಮಾತ್ರ ಅನುತೀರ್ಣನಾಗಿದ್ದಾನೆ ಬಹುಶಃ ಈ ವಿದ್ಯಾರ್ಥಿಗೆ ಈ ಬಾರಿ ಮಾಧ್ಯಮಗಳು ಚಿಟ್ಚಾಟ್ ಮಾಡೋದಕ್ಕೆ ಇಂಟರ್ವ್ಯೂ ಮಾಡೋದಕ್ಕೆ ಹುಡುಕಾಡಬೇಕು ಒಬ್ಬ ವಿದ್ಯಾರ್ಥಿ ಮಾತ್ರ ಅನುತೀರ್ಣನಾಗಿದ್ದಾನೆ ಸೋ ಅದು ಏನು ರೀಸನ್ ಅನ್ನುವಂತ ಗೊತ್ತಾಗಬೇಕು ಅಟ್ ಲೀಸ್ಟ್ ಆತ ಏನು ಬರೆದಿದ್ದ ಪರೀಕ್ಷೆ ಏನಾಯಿತು ಹೇಗೆ ಒಬ್ಬ ವಿದ್ಯಾರ್ಥಿ ಮಾತ್ರ ಫೇಲ್ ಆಗಿರೋದು ಬಹುತೇಕ 99% ಅಷ್ಟು ಜನ ಪಾಸ್ ಆಗಿದ್ದಾರೆ ಬೇರೆಯವರಿಂದ ಪರೀಕ್ಷೆ ಬರೆಸಿದ್ದ ವಿದ್ಯಾರ್ಥಿ ಈತ ಫೇಲ್ ಆಗಿರುವಂತ ವಿದ್ಯಾರ್ಥಿ ಏನಿದ್ದಾನಲ್ಲ ಆತ ಬೇರೆಯವರಿಂದ ಪರೀಕ್ಷೆಯನ್ನು ಬರೆಸಿದ್ದ ಅನ್ನುವಂತ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇರುವಂತಹದ್ದು ವೆಲ್ ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ ನಲ್ಲಿ ಮೆಗಾ ಬ್ರೇಕಿಂಗ್ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ರಿಸಲ್ಟ್ ಗೆ ಸಂಬಂಧಿಸಿದಂತಹ ಬ್ರೇಕಿಂಗ್ ಇದು ಬೇರೆಯವರಿಂದ ಪರೀಕ್ಷೆ ಬರೆಸಿದ್ದ ಈ ವಿದ್ಯಾರ್ಥಿ सो इवत्तु अनुतीर्णनागिद्दाने ओब्ब विद्यार्थी मात्र फेल आगिरुवंतद्दु 876,581 विद्यार्थिगळु परीक्षेयन्न बरेदिद्रु 401,281 विद्यार्थिनियरु कूड पास आगिद्दारे 401,281 जन विद्यार्थिनियरिद्रु हेण्मक्कळु सो ई हेण्मक्कळु कूड पास आगिद्दारे 401,281 विद्यार्थिनियरु ಪರೀಕ್ಷೆಯನ್ನು ಬರೆದಿದ್ರು ಈ ವಿದ್ಯಾರ್ಥಿಯನ್ನು ವಿದ್ಯಾರ್ಥಿನಿಯರು ಕೂಡ ಪಾಸ್ ಆಗಿದ್ದಾರೆ ಸೋ ಎಲ್ಲೋ ಒಂದೋ ಇಬ್ಬರು ಇಬ್ಬರು ಅತ್ರ ಫೇಲ್ ಆಗಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ಪಾಸ್ ಆಗಿದ್ದಾರೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಶಿಕ್ಷಣ ಸಚಿವರು ಬಹುಶಃ ಅವರಿಗೆ ಖುಷಿಯಾಗಿರುತ್ತೆ 99% ಎಲ್ಲರೂ ಪಾಸ್ ಆಗಿ ಹೋಗಿದ್ದಾರೆ ಬಹುಶಃ ಅವರು ನಾಗೇಶ್ ಅವರ ಕಾಲ್ಗುಣ ಅನ್ಸುತ್ತಿದೆ ಎಲ್ಲರೂ ಪಾಸ್ ಓ ಪ್ಲಸ್ ಗ್ರೇಡ್ ತೆಗೆದುಕೊಂಡ 128,931 ವಿದ್ಯಾರ್ಥಿಗಳು ಒ ಪ್ಲಸ್ ಗ್ರೇಡ್ ಅನ್ನು 128,931 ವಿದ್ಯಾರ್ಥಿಗಳು ಒ ಪ್ಲಸ್ ಗ್ರೇಡ್ ಅನ್ನು ಪಡೆದುಕೊಂಡಿದ್ದಾರಂತೆ ಎ ಗ್ರೇಡ್ ಅನ್ನು 250,317 ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ಎ ಗ್ರೇಡ್ ಅನ್ನು ಪಡೆದಿರುವಂತ ವಿದ್ಯಾರ್ಥಿಗಳಿದು 250,317 ಎ ಗ್ರೇಡ್ ಪಡೆದಿದ್ದಾರೆ ಇವರೆಲ್ಲರೂ ಕೂಡ ಬಿ ಗ್ರೇಡ್ ಪಡೆದಂತಹ ವಿದ್ಯಾರ್ಥಿಗಳೆಷ್ಟು ಅಂತ ನೋಡೋದಾದ್ರೆ 287,684 ವಿದ್ಯಾರ್ಥಿಗಳು ಅಂದ್ರೆ 287,684 ವಿದ್ಯಾರ್ಥಿಗಳು ಬಿ ಗ್ರೇಡ್ ಅನ್ನು ಪಡೆದುಕೊಂಡಿದ್ದಾರೆ ಸಿ ಗ್ರೇಡ್ ಅನ್ನು ಎಷ್ಟು ಜನ ಪಡೆದಿದ್ದಾರೆ ಹಾಗಿದ್ರೆ ಅದಕ್ಕೆ ಸಂಬಂಧಿಸಿದಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದು ಸಿ ಗ್ರೇಡ್ ಅನ್ನು 113,610 ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ 113,610 ವಿದ್ಯಾರ್ಥಿಗಳು ಸಿ ಗ್ರೇಡ್ ಅನ್ನು ತೆಗೆದುಕೊಂಡಿದ್ದಾರೆ 876,581 ವಿದ್ಯಾರ್ಥಿಗಳಲ್ಲಿ
72,643 ವಿದ್ಯಾರ್ಥಿಗಳು ನಾಲ್ಕು ಲಕ್ಷದ 1,282 ವಿದ್ಯಾರ್ಥಿನಿಯರು ಪಾಸ್ ಆಗಿದ್ದಾರೆ ವೆಲಿದೆ ಮೊದಲ ಬಾರಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ 99.99% ಫಲಿತಾಂಶ ರಾಜ್ಯದಲ್ಲಿ ದಾಖಲಾಗಿದೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಮಧ್ಯಾಹ್ನ 3:30ಕ್ಕೆ ಸುದ್ದಿಗೋಷ್ಠಿಯನ್ನು ನಡೆಸಿ ಫಲಿತಾಂಶವನ್ನು ಪ್ರಕಟಿಸಿದ್ದಾರೆ ವಿದ್ಯಾರ್ಥಿನಿಯೊಬ್ಬಳು ಬೇರೆ ವಿದ್ಯಾರ್ಥಿನಿಯರನ್ನ ಪರೀಕ್ಷೆಯನ್ನ ಕಳಿಸಿದ್ರಿಂದ ಕ್ರಮ ಕೈಗೊಳ್ಳಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ ಕೋವಿಡ್ ಸಮಯದಲ್ಲಿ ಹೇಗೆ ಪರೀಕ್ಷೆ ಮಾಡ್ತಾರೆ ಅನ್ನೋ ಗೊಂದಲ ಇತ್ತು ಅಧಿಕಾರಿ ವರ್ಗದವರು ಕೂಡ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಮಾಜಿ ಸಚಿವ ಸುರೇಶ್ ಕುಮಾರ್ ಅವರು ಕೂಡ ಯಡಿಯೂರಪ್ಪ ಅವರನ್ನು ನೆನಪು ಮಾಡಿಕೊಂಡ್ರಂತೆ ಒಟ್ಟು 8,71,443 ಮಕ್ಕಳು ಪರೀಕ್ಷೆಯನ್ನು ಬರೆದಿದ್ರು ಅದರಲ್ಲಿ 8,71,442 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಒಬ್ಬ ಸ್ಟೂಡೆಂಟ್ ಮಾತ್ರ ಅನುತೀರ್ಣನಾಗಿದ್ದಾನೆ ಪಾಪ ಕಂಪ್ಯೂಟರ್ ಮೌಲ್ಯಮಾಪನ ಮಾಡಲಾಗಿದ್ದು ಎಲ್ಲೂ ಕೂಡ ಲೋಪವಾಗಿಲ್ಲವಂತೆ 4,07,150 ವಿದ್ಯಾರ್ಥಿಗಳು ಈ ಪೈಕಿ 4,01,281 ವಿದ್ಯಾರ್ಥಿಯರು ಪಾಸ್ ಆಗಿದ್ದಾರೆ ವಿದ್ಯಾರ್ಥಿನಿಯರು ಪಾಸ್ ಆಗಿರುವಂಥದ್ದು ಎ ಪ್ಲಸ್ ಗ್ರೇಡನ್ನು 128,931 ಮಂದಿ ಪಡೆದುಕೊಂಡಿದ್ದರೆ ಎ ಗ್ರೇಡನ್ನು 250,317 ಮಂದಿ ಪಡೆದುಕೊಂಡಿದ್ದಾರೆ ಬಿ ಗ್ರೇಡ್ 287,684 ಮಂದಿ ಪಡೆದಿದ್ದರೆ ಸಿ ಗ್ರೇಡನ್ನು 113,610 ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ಏನೋ ಶೇಕಡ 9%ರಷ್ಟು ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕನ್ನು ಕೂಡ ನೀಡಲಾಗಿದೆ ಎಲ್ಲ ಅಂದರೆ ಗ್ರೇಸ್ ಮಾರ್ಕ್ ಅಂದರೆ ಹೆಂಗಿರುತ್ತೆ ಅಂದರೆ ಎಲ್ಲ ಸಬ್ಜೆಕ್ಟ್ ಚೆನ್ನಾಗಿ ಬರೆದಿರ್ತಾರೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಜಸ್ಟ್ ಪಾಸ್ ಅಂದರೆ 30 ಸೊ 29 ಆ ಥರ ಏನೋ ಬಂದಿರುತ್ತೆ ಅದಕ್ಕೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಬಿಟ್ಟು ಪಾಸ್ ಮಾಡಿ ಕಳಿಸೋದು ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಬ್ಯಾಡ್ ಲಕ್ ಉಳಿದವರಿಗೆಲ್ಲರಿಗೂ ಕೂಡ ಲಕ್ಕೋ ಲಕ್ಕು ಕರ್ನಾಟಕದಲ್ಲಿ ಎಷ್ಟು ಪಡೆದು ಯಾವ ಥರ ಎಕ್ಸಾಮ್ ಪೇಪರ್ ಮಾಡಲ್ ಎಕ್ಸಾಮ್ ಪೇಪರ್ ಹೇಗಿರುತ್ತೆ ಅನ್ನುವಂಥ ನನ್ನ ಇವತ್ತಿನ ಟೆಲಿಕಮ್ಯುನಿಕೇಷನ್ ವಿಶೇಷವಾಗಿ ನಾನು ಮತ್ತೆ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ತಾಯಿಯ ಸಾವಿನ ಮಧ್ಯೆಯೂ ದುಃಖದಿಂದ ಹೆತ್ತಮ್ಮನ ಆಸೆಯಂತೆ ಪದವಿ ಪರೀಕ್ಷೆಗೆ ಯುವತಿ ಹಾಜರಾದ ಘಟನೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಮೀನಗಡದಲ್ಲಿ ನಡೆದಿದೆ ಸದ್ಯ ಮಗಳು ಚೆನ್ನಾಗಿ ಓದಿ ಭವಿಷ್ಯ ರೂಪಿಸಿಕೊಳ್ಳಬೇಕು ಅಂತ ಕಷ್ಟಪಡ್ತಿದ್ರು ತಾಯಿ ಮಗಳ ಪರೀಕ್ಷೆಯ ಹಿಂದಿನ ದಿನವೇ ಸಾವನ್ನಪ್ಪಿದ್ದಾರೆ ಯಾವುದೇ ಕಾರಣಕ್ಕೂ ಓದು ನಿಲ್ಲಬಾರದು ಅಂತ ಹೇಳುತ್ತಿದ್ದ ತಾಯಿ ಮಾತಿಗೆ ಬೆಲೆ ಕೊಟ್ಟು ಯುವತಿ ಬಸಲಿಂಗಮ್ಮ ಪೂಜಾರ ತನ್ನ ಪರೀಕ್ಷೆಯನ್ನು ಬರೆದು ಬಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದಾಳೆ ಇನ್ನು ಭಾನುವಾರ ಅಮಾವಾಸ್ಯೆ ಪ್ರಯುಕ್ತ ತಾಯಿ ಚನ್ನಮ್ಮ ಉಪವಾಸ ವೃತ್ತದ ಮಧ್ಯೆ ಹೊಲದ ಕೆಲಸಕ್ಕೆ ತೆರಳಿದ್ರು ಮಧ್ಯಾಹ್ನ ಏಕಾಏಕಿ ರಕ್ತದೊತ್ತಡ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾರೆ ಇದೇ ವೇಳೆ ತಾಯಿಯ ಸಾವಿನ ಮಧ್ಯೆಯೂ ಅಮೀನಗಡದಿಂದ ಲಿಂಗಸಗೂರಿಗೆ ಬಂದು ಪದವಿ 3ನೇ ಸೆಮಿಸ್ಟರ್ ಪರೀಕ್ಷೆಯನ್ನ ಯುವತಿ ಬಸಲಿಂಗಮ್ಮ ಪೂಜಾರ ಬರೆದಿದ್ದಾಳೆ ಹೆಣ್ಣು ಮಕ್ಕಳು ಚೆನ್ನಾಗಿ ಓದಬೇಕು ಎನ್ನುವ ಮಾತುಗಳನ್ನು ನೆನೆದು ಕೂಡ ಕಣ್ಣೀರಿಟ್ಟಿದ್ದಾಳೆ ಎಕ್ಸಾಮ್ ಬರಿಬೇಕು ಬರ್ಲಿ ಅಂತಂದ್ರೆ ನಮ್ಮವನ ಆಸೆನು ವಿದ್ಯಾಭ್ಯಾಸ ಕೊಡಿಸ್ಬೇಕಂತಾನೆ ಇಟ್ಟು ವರ್ಷ ವಿದ್ಯಾಭ್ಯಾಸ ಮುಗಿಸ್ಬೇಕಂತ ಎಲ್ಲರೂ ಇಟ್ಟಿದ್ದೆ ಸರ್ ಇವತ್ತು ನಮ್ಮಮ್ಮನ ಕಷ್ಟ ಬೇಜಾರಿಗೆ ನಮ್ಮನೆಗೆ ಯಾರಿಲ್ಲ ನೀನೇ ಜಾರಿ ನಿರ್ದೇಶನಾಲಯ ದಾಳಿ ಹಿಂದೆ JDS ಕೈವಾಡ ಇರಬಹುದು ಅಂತ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ
ಹಾಗಾದ್ರೆ ಕೇಂದ್ರ ಸರ್ಕಾರ ನನ್ನ ಕೈಯಲ್ಲಿದೆಯಾ ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ. ರಾಮನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಎಚ್ ಡಿ ಕೆ ಅವರು ಇಡಿ ಆದಾಯ ತೆರಿಗೆ ಇಲಾಖೆ ನನ್ನ ಕೈಯಲ್ಲಿ ಇಲ್ಲ, ಎಲ್ಲವೂ ಬಿಜೆಪಿ ಕೈಯಲ್ಲಿದೆ, ಯಾರೋ ಮಾತಾಡೋದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಕೊಡಲ್ಲ, ಅದೆಲ್ಲವೂ ಅನಾವಶ್ಯಕ, ಅದರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಏನೋ ಅಧಿಕಾರ ಇದ್ದರೂ ಇಲ್ಲದಿದ್ದರೂ ನನ್ನ ಮೇಲೆ ಕಣ್ಣು ಇಡಲಾಗಿದೆ, ಪ್ರತಿದಿನ ಕಾರ್ಯಕರ್ತರು ಬರ್ತಾರೆ, ನಾನು ಕೃಷಿಯಲ್ಲಿ ತೊಡಗಿದ್ದೀನಿ, ಅವರಿಗೆ ನನ್ನ ಮೇಲೆ ಪ್ರೀತಿ, ಅದಕ್ಕೆ ನನ್ನ ಮೇಲೆ ಆರೋಪ ಮಾಡ್ತಾರೆ ಅಂತ ಜಮೀರ್ ಮೇಲೆ ಕಿಡಿಕಾರಿದ್ದಾರೆ. ಈಗ ನೋಡಿ, ನಂದು ಮನೆ ಕಟ್ಟಿರೋದು ಎಲ್ಲರೂ ಕಣ್ಮೇಲೆ ಬಿದ್ದಿದೆ. ನಿಮ್ಮ ಮಾಧ್ಯಮದಲ್ಲಿ ನೀವು ತೋರಿಸಿದ್ದೀರಾ, ಜಮೀರ್ ಅಹಮದ್ ಖಾನ್ ಮನೆ, ಅಮ್ಮ ನಿಮ್ಮ ಮನೆ ಇಲ್ಲ, ಆ ಥರ ಅಂದರೆ ಅದು ಸಹಜ, ಅದು ಕಣ್ಣು ಬೀಳೋದು. ಆಮೇಲೆ ರಾಜಕಾರಣಿಗಳು ಯಾರಲ್ಲ ಒಬ್ಬ ರಾಜಕಾರಣಿ ಬೆಳೀತಾ ಇದ್ರೆ ಸಹಿಸಲ್ಲ, ಎಲ್ಲದ್ರಲ್ಲಿ ಸಹಜ ಅದು. ಅದಕ್ಕೆ ನಾವೆಲ್ಲ ಫೇಸ್ ಮಾಡ್ಬೇಕು, ಅದಕ್ಕೆ ಫೇಸ್ ಮಾಡೋ ಶಕ್ತಿ ದೇವ್ರು ನನ್ಗೆ ಕೊಟ್ಟವನೆ, ಫೇಸ್ ಮಾಡ್ತೀನಿ ನಾನು. ಏ ನಮ್ಮ ಪಕ್ಷದವ್ರು ಯಾರ್ಯಾರು ಇಲ್ಲ, ಅದು ಹೂವು ಹೂವು ಸುದ್ದಿಗಳು ನಮ್ಮ ಪಕ್ಷದಲ್ಲಿ ಅಂತದ್ದು ಯಾವುದೂ ಇಲ್ಲ. ಬೇರೆ ಪಕ್ಷದವರು ಮಾಡಿದ್ದಾರೆ, ಆ ಬಿಜೆಪಿನೂ ಆಗಿರ್ಬೋದು, ಬೇರೆ ಜನತಾದಳ ಪಕ್ಷದವರು ಆಗಿರ್ಬೋದು, ನಾನು ಹೇಳಕ್ ಆಗಲ್ಲ. ಅದು ಈಗ ಏನ್ ಡಾಕ್ಯುಮೆಂಟ್ ಕೊಡ್ಲಿಕ್ಕೆ? ಬ್ಯಾಂಕ್ ಅಕೌಂಟ್ ಸರ್, ಬ್ಯಾಂಕ್ ಅಕೌಂಟ್, ಬರೀ ಮನೆ ಸಂಬಂಧಪಟ್ಟಿದ್ದು ಬ್ಯಾಂಕ್ ಅಕೌಂಟ್ ಕೊಡಬೇಕು. ಆ ಸೇಲ್ ಡಿಡ್ ಕಾಪಿ ಕೇಳಿದ್ದಾರೆ, ಸೇಲ್ ಡಿಡ್ ಕಾಪಿ ನಮ್ಮ ತವ ಇರಲಿಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟ್ ಆಲ್ರೆಡಿ ಸಿಕ್ಕಿದೆ, ಸೇಲ್ ಅಮೌಂಟ್ ಸೇಲ್ ಡಿಡ್ ಕಾಪಿ ಒಳ್ಳಬೇಕಾಗಿತ್ತು, ಸೇಲ್ ಡಿಡ್ ಕಾಪಿ ಕೊಡ್ತೀನಿ ಅಂತ ಹೇಳಿದೆ. ಅದು ಬ್ಯಾಂಕ್ ಅಲ್ಲಿ ಇದೆ, ಅದು ಜನತಾ ಸೇವಾ ಕಾಪರೇಟಿವ್ ಬ್ಯಾಂಕ್ ಅಲ್ಲಿ ಇದೆ, ಅದು ಅದು ತಗೊಂಡು ಕೊಡ್ತೀನಿ ಸರ್, ನನ್ಗೆ 10 ದಿನ ಟೈಮ್ ಕೊಡಿ ಅಂತ ಹೇಳಿದೀನಿ. ದಯವಿಟ್ಟು ಅವ್ರು ಯಾರೋ ಆರೋಪ ಮಾಡಿದ್ರು ಅಂತೇಳಿ ಅದಕ್ಕೆಲ್ಲ ಚರ್ಚೆ ಮಾಡೋದು ಅನವಶ್ಯಕ, ನನಗೆ ಇದರೊಳಗೆಲ್ಲ ಆಸಕ್ತಿ ಇಲ್ಲ. ನಾನು ನನ್ನ ಕಾರ್ಯಕರ್ತರನ್ನ ಭೇಟಿ ಮಾಡಿ ನನ್ನ ಕೃಷಿ ವೃತ್ತಿಯನ್ನು ಏನು ಮಾಡ್ತಾ ಇದ್ದೇನೆ, ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದ್ರ ಕಡೆಯೂ ನನಗೇನು ಆ ಭಾಗಕ್ಕೆ ನನ್ನ ಆಸಕ್ತಿನೂ ಇಲ್ಲ. ಅವ್ರು ಯಾರೋ ಕೊಡ್ತಕ್ಕಂಥ ಹೇಳಿಕೆಗಳಿಗೆ ನಾನು ಯಾತಿ ಹೇಳಿಕೆ ಕೊಡಲಿ, ಅದರ ಅವಶ್ಯಕತೆ ನನಗಿಲ್ಲ. ಬೇರೆ ಪಕ್ಷದ ಸಖ್ಯ ಕೇಂದ್ರವಾಗಿ ಕ್ಷೇತ್ರದಲ್ಲಿ ಕೋಟ ಇದೆ ಅಂತ ಇವಾಗಲೇ ಇದೆ, ಇವತ್ತು ಕಾರ್ಯಕರ್ತರು ಕೂಡ ಬಹಳ ಇವತ್ತು ಪ್ರತಿದಿನ ಕನಿಷ್ಠ 500 ರಿಂದ 600-700 ಜನ ಬರ್ತಕ್ಕಂಥದ್ದು ಎವರಿಡೇ ಇಲ್ಲೇ ನಡೀತಾ ಇದೆ. ನಾನು ನನ್ನ ಕೃಷಿ ವೃತ್ತಿಯನ್ನು ಮಾಡೋದ್ರ ಜೊತೆಗೆ ಕೇರ ನಾನೇನು ಮುಖ್ಯಮಂತ್ರಿಯಾಗಿ ರಾಜ್ಯದ ರಾಜಕಾರಣದಲ್ಲಿ ಬಂದು ದೊಡ್ಡ ಮಟ್ಟದ ಏನೊಂದು ನಾನೇನು ಇಂಡಸ್ಟ್ರಿಗಳೋ ಇಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನ ತೆಗೆದಿಲ್ಲ. ನಂದು ಮೂಲ ವೃತ್ತಿ ನಮ್ಮ ತಂದೆಯವರು ಕಲಿಸ್ಕೊಟ್ಟಿರೋದು ಈ ಕೃಷಿ ವೃತ್ತಿ. ಈ ಕೃಷಿ ವೃತ್ತಿ ಏನು ಮಾಡ್ತಾ ಇದ್ದೇನೆ, ಅದರ ಜೊತೆಗೆ ರಾಜಕೀಯದ ನನ್ನ ಸಂಘಟನೆಗೆ ಏನು ಕೆಲಸವನ್ನು ಮಾಡಬೇಕು, ನನ್ನ ಕಾರ್ಯಕರ್ತರ ಅವರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕು ಆ ಕೆಲಸ ಇಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲವನ್ನೂ ಬಿಟ್ಟು ಕುಮಾರಸ್ವಾಮಿ ಮೇಲೆ ಆರೋಪ ಮಾಡ್ತಾರೆ ಗೊತ್ತಿಲ್ಲ, ಈಗ ಬಹಳ ಜನಕ್ಕೆ ನನ್ನ ಮೇಲೆ ಕಣ್ಣಿರ್ತಕ್ಕಂಥದ್ದು, ನಾನು ಅಧಿಕಾರದಲ್ಲಿ. ಉಚಿತ ಭವಿಷ್ಯ, ಖಚಿತ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್. ನಿಮ್ಮ ಜಾತಕ, ಹಸ್ತರೇಖೆ, ಕವಡೆ ಪ್ರಶ್ನೆ, ವಾಸ್ತುಶಾಸ್ತ್ರ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು. ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ, ವ್ಯಾಪಾರದಲ್ಲಿ ತೊಂದರೆ, ಆರೋಗ್ಯದಲ್ಲಿ ತೊಂದರೆ, ಮಾನಸಿಕ ಕಾಯಿಲೆಗಳು, ಲೈಂಗಿಕ ಸಮಸ್ಯೆ, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ವಶೀಕರಣ, ಪ್ರೀತಿ ಪ್ರೇಮದಲ್ಲಿ ಮೋಸ, ಶತ್ರುನಾಶ, ಶತ್ರುವಶ, ಮಾಟ ಮಂತ್ರ, ವಾಮಾಚಾರ, ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಕೇರಳ ಪದ್ಧತಿಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಿಂದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9945814147. ಕಲ್ಲಿನಿಂದ ಹೊಡೆದು ವ್ಯಕ್ತಿಯೋರ್ವನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ರಾಯಚೂರು ತಾಲೂಕಿನ ಗುಂಜಹಳ್ಳಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಸದ್ಯ ಕೊಲೆಯಾದ ವ್ಯಕ್ತಿ ಗುರುತು ಪತ್ತೆಯಾಗಿಲ್ಲ. ವ್ಯಕ್ತಿ ಮೀಸೆ ಬೋಳಿಸಿದ್ದು ಇದು ಪೂರ್ವ ನಿಯೋಜಿತವಾಗಿ ಸ್ಕೆಚ್ ಹಾಕಿ ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಘಟನಾ ಸ್ಥಳಕ್ಕೆ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ತಪಾಸಣೆ ನಡೆಸಿದ್ದಾರೆ. ಇನ್ನು ಮೀಸೆ ಬೋಳಿಸಿರೋದ್ರಿಂದ ಸ್ಥಳದಲ್ಲಿ ಕೂದಲು ಸಹ ಪತ್ತೆಯಾಗಿದೆ. ಸದ್ಯ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಯರಗೇರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಸದ್ಯಕ್ಕಿಷ್ಟ ಸುದ್ದಿ ನೋಡ್ತಾ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. And you're watching News Alert. Facebook Ali. Like Mardi. YouTube Ali. Subscribe Mardi. Share Mardi. Like Mardi. Comment Mardi. Play Store Ali. App na download Mardi. Enjoy Mardi. Ellarigoo Olladagi. Jai Hind, Jai Bhuvaneshwari.